ಈ ಜಗತ್ತು ಅದ್ಭುತವಾದದ್ದು. ಇಲ್ಲಿ ಜೀವಿಸುವ ಪ್ರಾಣಿಗಳಲ್ಲಿ ಮನುಷ್ಯ ಶ್ರೇಷ್ಠ ಪ್ರಾಣಿ. ತನ್ನ ವಿಶೇಷ ಬುದ್ಧಿಶಕ್ತಿ ಮತ್ತು ಚಿಂತನಾಶಕ್ತಿಯ ಕಾರಣದಿಂದಾಗಿ ಮನುಷ್ಯ ಎಲ್ಲ ಜೀವಿಗಳಿಗೆ ಭಿನ್ನವಾಗಿ ನಿಲ್ಲುತ್ತಾನೆ. ಸಮಾಜದಲ್ಲಿ ಶಿಸ್ತುಬದ್ಧ ಜೀವನವನ್ನು ಸಾಗಿಸುವ ಉದ್ದೇಶದಿಂದ ಆತ ಹಲವು ನಿಯಮಗಳನ್ನು, ಕಾನೂನು ಕಟ್ಟಳೆಗಳನ್ನು ರೂಪಿಸಿಕೊಂಡಿದ್ದಾನೆ. ಸಮಾಜದಲ್ಲಿ ಪ್ರತಿಯೊಬ್ಬನೂ ಸಮಾನ ಹಕ್ಕು ಮತ್ತು ರಕ್ಷಣೆಯನ್ನು ಪಡೆಯಬೇಕೆಂದು ಆಧುನಿಕ ಜಗತ್ತಿನ ಎಲ್ಲ ಸರ್ಕಾರಗಳು ರಚಿಸಿದ ನಿಯಮಗಳು ಮತ್ತು ಕಾನೂನುಗಳು ಪ್ರತಿಪಾದಿಸುತ್ತವೆ. ಆದರೆ ಜಗತ್ತಿನ ಒಟ್ಟು ಜನಸಂಖ್ಯೆಯ ಅರ್ಧ ಭಾಗವನ್ನು ರೂಪಿಸುವ ಹೆಣ್ಣು ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾನತೆ ಮತ್ತು ಅಭದ್ರತೆಯನ್ನು ಎದುರಿಸುತ್ತಿದ್ದಾಳೆ. ಜಾತಿ ಮತಗಳ ಭೇದವಿಲ್ಲದೆ ಹೆಣ್ಣು ಜಾತಿ ಎಂಬ ಕಾರಣಕ್ಕಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ನಿರಂತರ ದೌರ್ಜನ್ಯ, ದಬ್ಬಾಲಿಕೆಯನ್ನು ಎದುರಿಸುತ್ತಾ ಬಂದಿದ್ದಾಳೆ. ಹುಟ್ಟಿದ ಮಗು ಹೆಣ್ಣೆಂದು ತಿಳಿದ ಕೂಡಲೇ ಜೀವಂತವಾಗಿ ಹೂಳುವ ಕ್ರೂರ ಪದ್ಧತಿ ಜಗತ್ತಿನಲ್ಲಿ ಇತ್ತೆಂದು ಇತಿಹಾಸದ ಪುಟಗಳು ತಿಳಿಸುತ್ತವೆ. ಸತ್ಯಸಹಗಮನ ಪದ್ಧತಿ ಬಾಲ್ಯ ವಿವಾಹ, ವಿಧವಾ ವಿವಾಹಕ್ಕೆ ನಿಷೇಧ, ದೇವದಾಸಿ ಪದ್ಧತಿ, ಶೂದ್ರ ಮಹಿಳೆಯರ ಮೇಲೆ ಲೈಂಗಿಕ ದಬ್ಬಾಲಿಕೆ ಪ್ರಾಚೀನ ಭಾರತದಲ್ಲಿ ಮಹಿಳಾ ದೌರ್ಜನ್ಯದ ವಿವಿಧ ಮುಖಗಳಾಗಿದ್ದವು. ಇಂದು ನಾವು ಆಧುನಿಕ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರಿಗೂ ಸಮಾನ ಹಕ್ಕು, ನ್ಯಾಯ ಮತ್ತು ರಕ್ಷಣೆಯ ಭರವಸೆಯನ್ನು ನೀಡುತ್ತದೆ. ದುಷ್ಟರನ್ನು ಶಿಕ್ಷಿಸಲು ನ್ಯಾಯಾಲಯ ಮತ್ತು ಪೊಲೀಸ್ ವ್ಯವಸ್ಥೆಗಳಿವೆ. ಆದರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹೊಸ ರೂಪಗಳಲ್ಲಿ ಇಂದಿಗೂ ನಮ್ಮ ಮುಂದಿದೆ. ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಭಾರತದಲ್ಲಿ ಕಳೆದೊಂದು ವರ್ಷದಲ್ಲಿ ಗಂಟೆಗೆ ಸರಾಸರಿ ಒಬ್ಬ ಮಹಿಳೆಯಂತೆ ವರದಕ್ಷಿಣಾ ಕಿರುಕುಳಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಇಲ್ಲಿ ಹೆಣ್ಣಿನ ವಿರುದ್ಧ ತಾರತಮ್ಯವು ಮಗು ಗರ್ಭದಲ್ಲಿದ್ದಾಗಲೇ ಪ್ರಾರಂಭವಾಗುತ್ತದೆ. ಬಹು ಮುಚ್ಚೆ ಲಡ್ಕಾ ಹೈ ಚಾಹಿಯೆ ಮಾ 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 ಅಭಿ ತೋ ಭಗವಾನ್ ನೇ ಮೇರೆ ಹಾಥೋ ಪೆ ಕಿಸ್ಮತ್ ಕಿ ಲಕೀರೇ ಭೀ ನಹೀ ಬನಾಯಿ
और उनसे पहले ही आप सबने मेरी तकदीर का फैसला सुना दिया। माँ मुझे जी लेने दो, अपनी कसम मैं आपको कभी तंग नहीं करूंगी। माँ मेरी स्कूल फीस की चिंता मत करना, मैं भैया की किताबों से अपने आप ही पढ़ लिख जाऊंगी। और हाँ पापा से कहना मेरे दहेज की चिंता ना करे, मैं आपके साथ रहकर आपके बुढ़ापे का सहारा बनूंगी। अगर फिर भी आपको लगता है कि मैं आप पर बोझ बनूंगी तो आप इस ऑपरेशन पर भी खर्चा मत करना, मैं ही भगवान जी से कह दूंगी कि मेरी माँ मेरा मरा मुंह देखे। ಕಳೆದ 3 ದಶಕಗಳಲ್ಲಿ ದೇಶದಲ್ಲಿ 1.2 ಕೋಟಿ ಹೆಣ್ಣು ಭ್ರೂಣಗಳನ್ನು ಹತ್ಯೆಗೈಯಲಾಗಿದೆ ಎಂಬ ಆಘಾತಕಾರಿ ವರದಿಯನ್ನು ಜಾಗತಿಕ ಆರೋಗ್ಯ ಅಧ್ಯಯನ ಕೇಂದ್ರ ನಮ್ಮ ಮುಂದಿಡುತ್ತದೆ. ಉದ್ಯೋಗ ಸ್ಥಳದಲ್ಲಿ ಕಿರುಕುಳ, ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣಗಳು ದೇಶದಲ್ಲಿ ಸಾಮಾನ್ಯವಾಗಿದೆ. ಕ್ಯಾಂಪಸ್ಗಳಲ್ಲಿ ಒಂದೆಡೆ ವಿದ್ಯಾರ್ಥಿನಿಯರು ಅನೇಕ ಸಾಧನೆಗಳನ್ನು ಮಾಡುತ್ತಿರುವಾಗ ಇನ್ನೊಂದೆಡೆ ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಆಧುನಿಕ ಯುಗದಲ್ಲಿ ಮಹಿಳಾ ದೌರ್ಜನ್ಯದ ಇನ್ನೊಂದು ರೂಪ ಮಾರುಕಟ್ಟೆ ಸಾಧನವಾಗಿ ಹೆಣ್ಣಿನ ಬಳಕೆ. ಮಹಿಳಾ ಸ್ವಾತಂತ್ರ್ಯದ ಮುಖವಾಡದ ಹಿಂದೆ ಮಹಿಳೆಯರ ದೇಹ ಸಿರಿಯನ್ನು ಪ್ರದರ್ಶನಕ್ಕಿಟ್ಟು ಮಾರುಕಟ್ಟೆಗಳನ್ನು ಆಕ್ರಮಿಸಿಕೊಳ್ಳುವ ಅದೆಷ್ಟೋ ಬಂಡವಾಳಶಾಹಿ ಕಂಪನಿಗಳು ದೇಶದಲ್ಲಿದೆ. ದಿಲ್ಲಿಯಲ್ಲಿ ನಡೆದ ನಿರ್ಭಯಾಳ ಅತ್ಯಾಚಾರ ಮತ್ತು ಕೊಲೆಯ ಬಳಿಕ ಮಹಿಳಾ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಧ್ವನಿ ಏಳುತ್ತಿದೆ. ಸೌಜನ್ಯ ಪ್ರಕರಣ, ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಾದ ಅತ್ಯಾಚಾರ ಪ್ರಕರಣ, ಕರ್ನಾಟಕದಲ್ಲೂ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಟದ ಕಿಡಿಯನ್ನು ಹೊತ್ತಿಸಿದೆ. ಎಲ್ಲ ರೀತಿಯ ಮಹಿಳಾ ದೌರ್ಜನ್ಯಗಳಿಗೆ ಅಂತಿಮ ಹಾಡಲು ಇದು ಸಮಯವಾಗಿದೆ. ಹೆಣ್ಣು ಕುಟುಂಬವನ್ನು ಕಟ್ಟುತ್ತಾಳೆ. ಕುಟುಂಬಗಳು ಸಮಾಜವನ್ನು ಕಟ್ಟುತ್ತದೆ. ಅಭಿವೃದ್ಧಿ ಹೊಂದಿದ ಸಮಾಜವೊಂದರ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಹಿರಿದು. ಒಂದು ಮಗುವಿನ ಶಿಕ್ಷಣ ಆರಂಭವಾಗುವುದು ತಾಯಿಯ ಮಡಿಲಿನಿಂದ. ಆ ಮಗು ಬೆಳೆದು ಉತ್ತಮ ಸಮಾಜವನ್ನು ಕಟ್ಟಬೇಕಾದರೆ ತಾಯಿಯಂದಿರಿಗೆ ನಿರ್ಭಯ ವಾತಾವರಣವಿರುವ ಸಮಾಜದ ಅಗತ್ಯವಿದೆ. ಯಾವಾಗ ಹೆಣ್ಣು ರಾತ್ರಿ ಒಬ್ಬಂಟಿಯಾಗಿ ಓಡಾಡಲು ಸಾಧ್ಯವೋ ಅಂದು ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ. ಇದು ಮಹಾತ್ಮ ಗಾಂಧೀಜಿಯವರ ನುಡಿಯಾಗಿದೆ.
ಇಂತಹ ರಾಷ್ಟ್ರವೊಂದರ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣ ತೊಡೋಣ. ಪುರುಷ ಮಹಿಳೆಯರೆಂಬ ಭೇದವಿಲ್ಲದ ಸಮಾನತೆಯನ್ನು ಪ್ರತಿಬಿಂಬಿಸುವ ದೇಶವೊಂದರ ನಿರ್ಮಾಣದಲ್ಲಿ ಇಂದೇ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಭಯಭೀತರಾಗಿ ಜೀವಿಸುತ್ತಿರುವ ಮಹಿಳೆಯರನ್ನು ನಿರ್ಭಯವಾಗಿ ಜೀವಿಸುವಂತಹ ವಾತಾವರಣವನ್ನು ನಿರ್ಮಿಸಿ ಉತ್ತಮ ಸಮಾಜವನ್ನು ಕಟ್ಟೋಣ. ಬನ್ನಿ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಹೋರಾಟದೊಂದಿಗೆ ಕೈಜೋಡಿಸಿ.